ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನೋಡುವಾಗ ನಾವದೆಷ್ಟು ಮಹಾಪುರುಷರನ್ನು ಮರೆತೇ ಬಿಟ್ಟಿದ್ದೀವಿ ಅಂತ ಅನ್ನಿಸದೇ ಇರುವುದಿಲ್ಲ. ಅವರ ಹೆಸರುಗಳನ್ನು ನಮಗೆ ಯಾರೂ ಹೇಳಲಿಲ್ಲ, ಹೇಳೋದು ಬಿಡಿ. ಅವರ ಸಾಧನೆಯನ್ನು ಇತಿಹಾಸದ ಪುಟಗಳಿಂದಲೇ ಅಳಿಸಿ ಹಾಕುವ ಒಂದು ಧೂರ್ತ ಪ್ರಯತ್ನ ನಡೀತು ಅನ್ನೋದು ಕೂಡ ಸುಳ್ಳಲ್ಲ. ಹಾಗೆ ನಮ್ಮ ನೆನಪಿನ ಅಂಗಳದಿಂದ ದೂರಾದ ಮಹಾಯೋಧನೊಬ್ಬನನ್ನು ನಿಮಗೆ ಈ ಸಂಚಿಕೆಯಲ್ಲಿ ಪರಿಚಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವತ್ತು ಆ ಮನುಷ್ಯ ಎದೆ ತುಂಬ ಧೈರ್ಯ ಮತ್ತು ಕೈಯಲ್ಲಿ ಆಯುಧ ಹಿಡ್ಕೊಂಡು ನಿಲ್ಲದೇ ಇದ್ದಿದ್ರೆ ಇವತ್ತು ಪಶ್ಚಿಮ ಬಂಗಾಳ ಇದೆ ನೋಡಿ, ಅದು ನಮ್ಮ ದೇಶದ ಭಾಗವಾಗಿ ಉಳ್ಕೊಳ್ತಲೇ ಇರಲಿಲ್ಲ. ಕೋಲ್ಕತ್ತಾ ಅನ್ನೋದು ಇವತ್ತಿನ ಬಾಂಗ್ಲಾದೇಶದಲ್ಲಿರ್ತಾ ಇತ್ತು. ಅದಕ್ಕಾಗಿ ಅಲ್ಲೊಂದು ಸರ್ಕಾರಿ ಪ್ರಾಯೋಜಿತ ಮಾರಣಹೋಮ ಶುರುವಾಗಿತ್ತು. ಅಂಥ ಸಂದರ್ಭದಲ್ಲಿ ಮದವೇರಿದ ಮತಾಂಧ ಸೇನೆಯ ಮುಂದೆ ಆ ಗಂಡುಗಲಿಯೊಬ್ಬ ಕಾಲೂರಿ ನಿಂತ. ಒಂದು ಸಶಕ್ತ ಯುವಸೇನೆಯನ್ನು ಕಟ್ಟಿಕೊಂಡು ದಾಳಿಕೋರರ ಮೇಲೆ ಪ್ರತಿದಾಳಿಗಿಳಿದ. ಯಾರ್ಯಾರು ಹಿಂದೂ ಮಹಿಳೆಯರನ್ನ, ಮಕ್ಕಳನ್ನ, ವೃದ್ಧರನ್ನ ಕೊಂದು ಅಟ್ಟಹಾಸ ಮೆರೆಯುತ್ತಿದ್ರೋ ಅಂಥವ್ರನ್ನ ಹುಡುಕಿ ಹುಡುಕಿ ಕೊಲ್ಲೋದಕ್ಕೆ ನಿಂತ. ಕಡೆಗೆ ದಾಳಿಕೋರರ ನಾಯಕರು ಈ ಯುವ ಪಡೆಯ ಮುಂದೆ ಮಂಡಿಯೂರಬೇಕಾಯ್ತು. ಇನ್ನು ಸಾಕು, ನಿಲ್ಲಿಸಿ ಬಿಡೋಣ ಅಂತ ಬಿಳಿ ಬಾವುಟ ಹಾರಿಸ್ತಾ ಶರಣಾಗಬೇಕಾಗ ಬಂತು. ಆತನ ಅವತ್ತಿನ ಶೌರ್ಯ ಇವತ್ತು ಬಂಗಾಳದ ನೆಲ ಭಾರತದಲ್ಲಿ ಉಳಿಯೋ ಹಾಗೆ ಮಾಡ್ತು. ಆತನ ಹೆಸರು ಗೋಪಾಲ ಮುಖ್ಯೋಪಾಧ್ಯಾಯ ಅಥವಾ ಗೋಪಾಲ ಪಥ. ಮೊನ್ನೆ ಗೆಳೆಯರೊಬ್ರು ಗೋಪಾಲ್ ಪಥ ಅವ್ರ ಬಗ್ಗೆ ಹೇಳೋದಕ್ಕೆ ಸತತವಾಗಿ ಮೆಸೇಜ್ ಹಾಕ್ತಾ ಇದ್ರು. ಈ ಕರೆಂಟ್ ಅಫೇರ್ಸ್ನ ರಗಳೆಗೆ ಬಿದ್ದು ನಾನು ಕೂಡ ನಿಮಗೆ ಇತಿಹಾಸದ ಕಥೆಗಳನ್ನು ಹೇಳೋದು ತುಂಬ ಕಡಿಮೆ ಆಗಿತ್ತು. ಹೀಗಾಗಿ ಗೋಪಾಲ್ ಮುಖರ್ಜಿಯನ್ನು, ನವಭಾರತದ ಮಹಾಯೋಧನ ಕಥೆಯನ್ನು ನಿಮಗೆ ಹೇಳ್ಬಿಡೋಣ ಅಂತ ಕೂತಿದ್ದೀನಿ. ಬನ್ನಿ ಕೇಳಿಸ್ಕೊಂಡು ಬಿಡಿ. ಗೆಳೆಯರೆ, ಅದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ವೇದಿಕೆಯೊಂದು ಸಿದ್ಧ ಆಗ್ತಾ ಇದ್ದ ಕಾಲ. ಸಂಪೂರ್ಣ ಸ್ವಾತಂತ್ರ್ಯ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು. ಭಾರತ ಬಿಟ್ಟು ತೊಲಗಿ ಅಂತ ಗಾಂಧಿ ಅಬ್ಬರಿಸ್ತಾ ಇದ್ರು. ದೇಶವನ್ನು ವಿಭಜಿಸಿ ಇಲ್ಲಿಂದ ತೊಲಗಿ ಅಂತ ಮುಸ್ಲಿಂ ಲೀಗ್ ಕೂಗ್ತಾ ಇತ್ತು. ಅಷ್ಟೊತ್ತಿಗಾಗಲೇ ಭಾರತವನ್ನು ವಿಭಜಿಸಿ ಮುಸ್ಲಿಂ ಬಾಹುಳ್ಯದ ಪಾಕಿಸ್ತಾನ ಅನ್ನೋ ದೇಶವನ್ನು ರಚನೆ ಮಾಡಬೇಕು ಅಂತ ಮುಸ್ಲಿಂ ಲೀಗ್ ನಿರ್ಣಯ ಕೈಗೊಂಡಾಗಿತ್ತು. ಆದರೆ ಅದಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಭಾರತವನ್ನು ವಿಭಜಿಸ್ತೀವಿ, ಇಲ್ಲ ಅಂದರೆ ಇಡೀ ದೇಶವನ್ನು ಸುಟ್ಟು ಬಿಡ್ತೀವಿ ಅಂತ ಮೊಹಮ್ಮದ್ ಅಲಿ ಜಿನ್ನಾ ನೇರವಾಗಿ ಘೋಷಣೆ ಮಾಡಿಯಾಗಿತ್ತು. ಇಲ್ಲಿ ವಿಭಜನೆ ಸಾಧ್ಯವಾಗ್ತಿಲ್ಲ ಅನ್ನಿಸಿದಾಗ ಮುಸ್ಲಿಂ ಲೀಗ್ ಡೈರೆಕ್ಟ್ ಆ್ಯಕ್ಷನ್ಗೆ ಕರೆ ಕೊಡುತ್ತೆ. ಅದರ ಪರಿಣಾಮ ಅವಿಭಜಿತ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಮುಂತಾದ ಕಡೆಗಳಲ್ಲಿ ಗಲಭೆಗಳು ಶುರುವಾದವು. ಅದು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದು ನೌಖಾಲಿ, ಕಲ್ಕತ್ತಾ ಹಾಗೂ ಬಿಹಾರದ ಕೆಲ ಪ್ರದೇಶಗಳಲ್ಲಿ. ಅವತ್ತಿಗೆ ಕೋಲ್ಕತ್ತಾದ ಮೇಯರ್ ಆಗಿದ್ದ ಸೈಯದ್ ಮೊಹಮ್ಮದ್ ಉಸ್ಮಾನ್ ಅನ್ನೋನು ಒಂದಷ್ಟು ಪಾಂಪ್ಲೆಟ್ಗಳನ್ನು ಪ್ರಿಂಟ್ ಮಾಡಿಸಿದಂತೆ. ಅದರಲ್ಲಿ, ನಾವು ಮುಸಲ್ಮಾನರು, ಈ ದೇಶವನ್ನು ಆಳಿದವರು, ಹೀಗಾಗಿ ನೀವು ಯಾರೂ ಧೈರ್ಯ ಕಳ್ಕೋಬೇಕಾದ ಅಗತ್ಯ ಇಲ್ಲ, ಕಾಫಿರರ ಅಂತ್ಯದ ಸಮಯ ಬಂದಿದೆ, ಸಿದ್ಧರಾಗಿ ಖಡ್ಗಗಳನ್ನು ಕೈಗೆತ್ತಿಕೊಳ್ಳಿ ಮುಂತಾದ ಪ್ರಚೋದನಾತ್ಮಕ ವಾಕ್ಯಗಳಿದ್ವು ಅನ್ನೋದನ್ನು ಯಾಸ್ಮಿನ್ ಖಾನ್ ದ ಗ್ರೇಟ್ ಪಾರ್ಟಿಷನ್ ದ ಮೇಕಿಂಗ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅನ್ನೋ ಪುಸ್ತಕದ 64ನೇ ಪುಟದಲ್ಲಿ ಬರೀತಾರೆ. ಹೀಗೆ ಪಾಂಪ್ಲೆಟ್ಗಳು ಹಂಚಲ್ಪಟ್ಟವು, ಮಸೀದಿಗಳಲ್ಲಿ ಭಾಷಣಗಳಾದವು. ಅವತ್ತಿಗೆ ಬಂಗಾಳ ಪ್ರದೇಶ ಮುಸ್ಲಿಂ ಲೀಗ್ ಮುಖ್ಯಮಂತ್ರಿಯ ಆಳ್ವಿಕೆಯಲ್ಲಿತ್ತು. ಹುಸೇನ್ ಶಾಹಿದ್ ಸುಹರಾವರ್ದಿ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದರು. ಆತ ಸಂಪೂರ್ಣವಾಗಿ ಡೈರೆಕ್ಟ್ ಆ್ಯಕ್ಷನ್ ಡೇ ಬೆಂಬಲಕ್ಕೆ ನಿಂತ. ಗಲಭೆಗಳನ್ನು ಆರಂಭಿಸಿದ ಮುಸ್ಲಿಂ ಮತಾಂಧರನ್ನು ಸರ್ಕಾರ ತಡೆಯೋದಿಲ್ಲ ಅನ್ನೋ ಭರವಸೆಯನ್ನು ಕೊಟ್ಟ. ಅಲ್ಲಿಗೆ ಆ ಗಲಭೆಗಳು ಒಂಥರ ಸರ್ಕಾರಿ ಪ್ರಾಯೋಜಿತ ಗಲಭೆಗಳ ಥರ ತಯಾರಾದವು ಅನ್ನೋದನ್ನು ಕೂಡ ಗ್ರೇಟ್ ಪಾರ್ಟಿಷನ್ ಪುಸ್ತಕದ 65ನೇ ಪುಟದಲ್ಲಿ ಯಾಸ್ಮಿನ್ ಖಾನ್ ಬರೀತಾರೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿದ್ದ ಹಿಂದೂ ಅಧಿಕಾರಿಗಳನ್ನು ಬಲವಂತದ ರಜೆಯ ಮೇಲೆ ಮನೆಗೆ ಕಳುಹಿಸಲಾಯಿತು. ಒಟ್ಟಾರೆ ಅಲ್ಲೊಂದು ದೊಡ್ಡ ನರಮೇಧಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಬಂಗಾಳದ ಸರ್ಕಾರ ಮಾಡಿಕೊಡ್ತು ಅನ್ನೋ ಮಾಹಿತಿ ನಮಗೆ ಅದೇ ಪುಸ್ತಕದ 184 ಮತ್ತು 185ನೇ ಪುಟದಲ್ಲಿ ಸಿಗುತ್ತೆ. ಅವತ್ತು ಆಗಸ್ಟ್ 16, ಮುಸ್ಲಿಂ ಲೀಗ್ ಡೈರೆಕ್ಟ್ ಆ್ಯಕ್ಷನ್ ಡೇಗೆ ಕರೆ ಕೊಟ್ಟಿದ್ದ ದಿನ ಅದು. ಅವತ್ತು ಬೆಳ್ಳಂಬೆಳಗ್ಗೆ ಕೋಲ್ಕತ್ತಾದಲ್ಲಿ ಇಬ್ಬರು ಬಿಹಾರಿ ಹಾಲು ಮಾರಾಟಗಾರರ ಕೊಲೆಯೊಂದಿಗೆ ಹತ್ಯಾ ಸರಣಿ ಆರಂಭ ಆಯಿತು. ಅದು ಕೋಲ್ಕತ್ತಾ ನಗರಕ್ಕೆ ಗೊತ್ತಾಗುವ ಹೊತ್ತಿಗೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ಪಾಪ, ಏನಾಯಿತು, ಯಾರು ಕೊಂದರು ಅಂತ ಜನ ಮಾತಾಡ್ಕೊಳ್ತಾ ಇರುವಾಗಲೇ ಜುಮ್ಮಾ ನಮಾಜ್ ಮುಗಿಸಿ ಬಂದ ಮುಸ್ಲಿಮರು ದೊಡ್ಡ ಸಭೆಯೊಂದನ್ನು ನಡೆಸಿದರು. ಅಲ್ಲಿಗೆ ಕೋಲ್ಕತ್ತಾದ ನಾನಾ ಭಾಗಗಳಿಂದ ಸುಮಾರು 50,000 ಹೆಚ್ಚು ಮಂದಿ ಬಂದು ಸೇರಿದರು. ಎಲ್ಲರ ಕೈಯಲ್ಲೂ ಲಾಠಿಗಳು, ಕಬ್ಬಿಣದ ರಾಡುಗಳು, ತಲವಾರುಗಳು ಇದ್ವು. ಆ ಸಭೆಯನ್ನು ಉದ್ದೇಶಿಸಿ ಮುಸ್ಲಿಂ ಲೀಗ್ನ ನಾಯಕ ಖ್ವಾಜಾ ನಿಜಾಮುದ್ದೀನ್ ಹಾಗೂ ಮುಖ್ಯಮಂತ್ರಿ ಸೊಹ್ರಾವರ್ದಿ ಭಾಷಣವನ್ನು ಮಾಡಿದರು.
ಗೆಳೆಯರೇ, ಮುಂದೆ ಈ ಖ್ವಾಜಾ ನಿಜಾಮುದ್ದೀನ್ ಪಾಕಿಸ್ತಾನದ ಎರಡನೇ ಪ್ರಧಾನಿ ಆಗ್ತಾನೆ, ಹಾಗೆ ಈ ಸೊಹ್ರಾವರ್ದಿ ಪಾಕಿಸ್ತಾನದ ಐದನೇ ಪ್ರಧಾನಿ ಆಗ್ತಾನೆ. ಇರಲಿ, ಹೀಗೆ ಅವರು ಭಾಷಣ ಮಾಡಿದ ನಂತರ ಆ ಜನ ಸೀದಾ ಹಿಂದೂಗಳ ಮನೆಗಳ ಮೇಲೆ, ಅಂಗಡಿಗಳ ಮೇಲೆ, ಹೋಟೆಲ್ಲು, ಥಿಯೇಟರ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದರು. ಅಷ್ಟರಲ್ಲಿ ಲಾರಿಗಳಲ್ಲೊಂದಷ್ಟು ಮುಸ್ಲಿಂ ಗೂಂಡಾಗಳು ಕೂಡ ಕೋಲ್ಕತ್ತಾದ ಮುಖ್ಯ ಬೀದಿಗಳಿಗೆ ಬಂದಿಳಿದ್ರು. ಅವತ್ತು ಮುಸ್ಲಿಂ ಲೀಗ್ ಅಲ್ಲಿನ ಜನರ ಮನಸ್ಸಲ್ಲಿ ಎಂಥ ವಿಷಬೀಜ ಬಿತ್ತಿತ್ತು ಅಂದರೆ, ಅವನು ಬೆಂಗಾಲಿ ಇರಲಿ, ಬಿಹಾರಿ ಇರಲಿ, ಲಾಹೋರಿ ಇರಲಿ, ಮುಸ್ಲಿಮನಾದರೆ ಅವನು ನೀನು ಒಂದೇ, ನಿನ್ನ ಪಕ್ಕದ ಮುಸ್ಲಿಮೇತರ ಬೆಂಗಾಲಿ ಇದ್ರೂ ಕೂಡ ಯಾವತ್ತೂ ಅವನು ನಿನ್ನ ಗೆಳೆಯನಲ್ಲ, ಅವನನ್ನು ನೀನು ಶತ್ರುವಿನ ಹಾಗೇನೇ ನೋಡಬೇಕು ಅನ್ನೋದನ್ನು ಅವತ್ತಿನ ಬೆಂಗಾಲಿ ಮುಸ್ಲಿಮರಲ್ಲಿ ತುಂಬಲಾಗಿತ್ತು ಅಂತ ಡಿಪ್ರೊವೇಷನ್ ಆಫ್ ಎ ಹಿಂದೂ ಮೈನಾರಿಟಿ ಇನ್ ಬಾಂಗ್ಲಾದೇಶ್ ಲಿವಿಂಗ್ ವಿತ್ ವೆಸ್ಟೆಡ್ ಪ್ರಾಪರ್ಟಿ ಅನ್ನೋ ಪುಸ್ತಕದ ಪುಟದ ಸಂಖ್ಯೆ 45ರಲ್ಲಿ ಬರೆಯಲಾಗಿದೆ. ಇದನ್ನು ಬರ್ಕತ್ ಅಬುಲ್ ಮತ್ತಿತರರು ಬರೆದಿದ್ದಾರೆ. ಅಫ್ಕೋರ್ಸ್ ಇವತ್ತು ಇದನ್ನೇ ಮುಸ್ಲಿಂ ಬ್ರದರ್ಹುಡ್ ಅಂತ ಕರೆಯೋದು. ಜಗತ್ತಿನ ಯಾವ ದೇಶದ ಮುಸಲ್ಮಾನನಾದರೂ ಅವನು ನಿನಗೆ ಸಹೋದರ, ನಿನ್ನ ದೇಶದ ಮುಸ್ಲಿಮೇತರ ನಿನ್ನ ಶತ್ರು ಅನ್ನೋ ಭಾವನೆ ಇವತ್ತು ಬೆಳೀತಾ ಇದೆ ನೋಡಿ. ಅದರ ಬೀಜ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲೇ ಬಿದ್ದಿತ್ತು. ಹೀಗಾಗಿ ಕೋಲ್ಕತ್ತಾದ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ 100 ವರ್ಷಗಳಿಂದ ಅಕ್ಕಪಕ್ಕದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದ, ಕಷ್ಟಕ್ಕೆ ಸುಖಕ್ಕೆ ಆಗ್ತಾ ಇದ್ದ ಹಿಂದೂ ಬಂಧುಗಳೇನಿದ್ರು ಮೊದಲು ಬೆಂಕಿ ಬಿದ್ದಿದ್ದು ಅವರ ಮನೆಗಳಿಗೇನೆ. ಅಲ್ಲಿ ಮನೆಗಳನ್ನು ಲೂಟಿ ಮಾಡಲಾಯಿತು, ಮಹಿಳೆಯರನ್ನು ಹೊತ್ತೊಯ್ಯಲಾಯಿತು, ಮಕ್ಕಳ ಮೇಲೆ ಕೂಡ ಅತ್ಯಾಚಾರಗಳಾದವು. ಮೇತಿಯಾ ಬುರ್ಜ್ ಏರಿಯಾದಲ್ಲಿ ಕೇಸೋರಾಮ್ ಕಾಟನ್ ಮಿಲ್ಗೆ ನುಗ್ಗಿದ ಈ ಕಸಾಯಿಗಳು ಅಲ್ಲಿದ್ದ 600 ಕಾರ್ಮಿಕರನ್ನು ನಿರ್ದಯವಾಗಿ ಕೊಂದು ಹಾಕಿದರು. ಸೆಂಟ್ರಲ್ ಕೋಲ್ಕತ್ತಾದ ಕಸಾಯಿ ಖಾನೆಗಳಲ್ಲಿ ಹಿಂದೂ ಬಾಲಕಿಯರ ದೇಹಗಳನ್ನು ಕುರಿ ಮೇಕೆ ಮಾಂಸನೇ ಹಾಕ್ತಾರಲ್ಲ ಹಾಗೆ ತೂಗು ಹಾಕಲಾಗಿತ್ತು ಅಂತ ಗೋಲಕ್ ಬಿಹಾರಿ ಮುಜುಮ್ದಾರ್ ಅನ್ನೋ ಪೊಲೀಸ್ ಅಧಿಕಾರಿ ತಮ್ಮ ವರದಿಯಲ್ಲಿ ಹೇಳ್ತಾರೆ. ಅಲ್ಲವತ್ತು ರಸ್ತೆಗಳಲ್ಲಿ ಪೊಲೀಸರಿರಲಿಲ್ಲ, ಬ್ರಿಟಿಷರು ಸೇನೆಯನ್ನೂ ಇಳಿಸಲಿಲ್ಲ. ಎಷ್ಟು ದೋಚೋದಿಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಹತ್ಯೆಗಳನ್ನು ಮಾಡೋದಿಕ್ಕೆ, ಎಷ್ಟು ಅತ್ಯಾಚಾರಗಳನ್ನು ಮಾಡೋದಿಕ್ಕಾಗುತ್ತೋ ಅಷ್ಟೂ ಮಾಡಲಿ ಅನ್ನೋ ಹಾಗೆ ಇಡೀ ವ್ಯವಸ್ಥೆ ಕೈ ಕಟ್ಕೊಂಡು ಕೂತು ಬಿಡ್ತು. 2 ದಿನಗಳ ಕಾಲ ಇದು ಹೀಗೆ ಮುಂದುವರಿತು. ಅಲ್ಲಿ ಹಿಂದೂಗಳನ್ನು ಕಾಪಾಡೋದಿಕ್ಕೆ ಯಾರೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೈಗೆ ಆಯುಧ ಹಿಡಿದು ದಾಳಿಕೋರರ ವಿರುದ್ಧ ಗಟ್ಟಿಯಾಗಿ ನಿಂತವರು ಗೋಪಾಲ್ ಪಥ. ಈ ಗೋಪಾಲ್ ಮುಖರ್ಜಿ ಕೋಲ್ಕತ್ತಾದಲ್ಲೊಂದು ಮಾಂಸದ ಅಂಗಡಿಯನ್ನು ಇಟ್ಟುಕೊಂಡಿದ್ರು. ಗೆಳೆಯರೇ, ಇಲ್ಲಿ ಆಶ್ಚರ್ಯ ಅನಿಸೋದೇನು ಅಂದರೆ, ಮುಖರ್ಜಿ ಅಥವಾ ಮುಖ್ಯೋಪಾಧ್ಯಾಯ ಅನ್ನೋದು ಬೆಂಗಾಲಿ ಬ್ರಾಹ್ಮಣರ ಉಪನಾಮ. ಈ ಗೋಪಾಲ ಪಥ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವರು. ಕೋಲ್ಕತ್ತಾದಲ್ಲಿ ಜೀವನ ನಿರ್ವಹಣೆಗೆ ಗೋಪಾಲಣ್ಣ ಒಂದು ಮಾಂಸದ ಅಂಗಡಿ ನಡೆಸ್ತಾ ಇದ್ರು. ಜೊತೆಗೆ ಜುಗಲ್ ಚಂದ್ರ ಘೋಷ್, ಪೈಲ್ವಾನ್ ಬಸಂತ, ವಿಜಯ್ ಸಿಂಗ್ ನಹರ್ ಮುಂತಾದ ಒಂದಷ್ಟು ಗೆಳೆಯರ ಜೊತೆಗೂಡಿ ಭಾರತ ಜಾತೀಯ ವಾಹಿನಿ ಅನ್ನೋ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಕೂಡ ಇವರು ನಡೆಸ್ತಾ ಇದ್ರು. ಕೋಲ್ಕತ್ತಾದಲ್ಲಿ ಪ್ರತಿ ವರ್ಷ ಕಾಳಿ ಪ್ರತಿಷ್ಠಾಪನೆ ಮಾಡಿ ಉತ್ಸವಗಳನ್ನು ಮಾಡ್ತಾ ಇದ್ರು. ಬಂಗಾಳದಲ್ಲಿ ಪ್ರವಾಹಗಳುಂಟಾದಾಗ, ಬರ ಬಂದಾಗ, ಬೇರೆ ಯಾವುದೇ ಪ್ರಾಕೃತಿಕ ವಿಕೋಪಗಳುಂಟಾದಾಗ ಹಿಂದೂ ಮುಸ್ಲಿಂ ಅನ್ನೋದನ್ನು ನೋಡದೆ ಸಂತ್ರಸ್ತರ ನೆರವಿಗೆ ಹೋಗ್ತಾ ಇದ್ದ ತಂಡ ಇದು. ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಗೋಪಾಲ್ ಪಥ. ಅವರು ಈ ದಾಳಿಗಳ ವಿರುದ್ಧ ತಮ್ಮ ಮಿತ್ರರನ್ನು ಎಚ್ಚರಗೊಳಿಸಿದರು. ಕೋಲ್ಕತ್ತಾದ ಗರಡಿ ಮನೆಗಳಲ್ಲಿ ಸಾಮು ಮಾಡ್ತಾ ಇದ್ದ ಹಿಂದೂ ಹುಡುಗರನ್ನು ಒಂದುಗೂಡಿಸಿದರು. ಅವರ ಕೈಗೆ ಆಯುಧಗಳನ್ನು ಕೊಟ್ಟರು, ಚಾಕು, ಖಡ್ಗ, ಪಿಸ್ತೂಲು, ಲಾಠಿ, ಹೀಗೆ ಯಾವ ಆಯುಧ ಸಿಗುತ್ತೆ ಅದನ್ನು ಕೈಗೆತ್ತಿಕೊಂಡ ಗೋಪಾಲ ಸೇನೆ ಕೋಲ್ಕತ್ತಾದ ಬೀದಿಗಿಳಿದು ಬಿಡ್ತು. ಅವರ ಬೆಂಬಲಕ್ಕೆ ಆರ್ಯ ಸಮಾಜಗಳು ಹಾಗೂ ಹಿಂದೂ ಮಹಾಸಭಾದ ಕಾರ್ಯಕರ್ತರು ನಿಂತರು. ಗೆಳೆಯರೇ, 2 ದಿನಗಳ ಕಾಲ ಮತಾಂಧರ ಪಡೆಗಳಲ್ಲಿ ರಣರಾದ್ಧಾಂತ ಸೃಷ್ಟಿ ಮಾಡಿದ್ವಲ್ಲ, ಅದಕ್ಕೆ ಮೊದಲು ಪ್ರತಿರೋಧವನ್ನು ಒಡ್ಡಬೇಕಿತ್ತು, ಮತ್ತೆ ದಾಳಿಗಳು ನಡೆಯುವ ಹಾಗೆ ತಡೆಯಬೇಕಿತ್ತು, ಹಾಗೆ ದಾಳಿಕೋರರಲ್ಲಿ ಕೂಡ ಒಂದು ಭಯ ಉಂಟು ಮಾಡಬೇಕಿತ್ತು. ಹೀಗಾಗಿ ಈ ಗೋಪಾಲ ಸೇನೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಿಗೆ ನುಗ್ಗಿತು. ಅಲ್ಲಿ ಯಾರೆಲ್ಲ ದಾಳಿಗಳ ಹಿಂದಿದ್ರು, ಯಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರು, ಯಾರು ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಅಂಥವ್ರನ್ನ ಹುಡುಕಿ ಹುಡುಕಿ ಕತ್ತರಿಸಿ ಹಾಕೋ ಕೆಲಸವನ್ನು ಆ ಪಡೆ ಮಾಡೋದಕ್ಕೆ ನಿಂತುಕೊಳ್ತು. ಅಲ್ಲಿ ಕೂಡ ಮುಸ್ಲಿಂ ಲೀಗ್ ಇತ್ತಲ್ಲ, ಅದರದ್ದೊಂದು ಖಾಸಗಿ ಪಡೆ ಇತ್ತು. ಅವರನ್ನು ಮುಸ್ಲಿಂ ನ್ಯಾಷನಲ್ ಗಾರ್ಡ್ಸ್ ಅಂತ ಕರೀತಾ ಇದ್ರು. ಕೋಲ್ಕತ್ತಾ ದಂಗೆಗಳ ಹಿಂದಿದ್ದವರು ಇದೇ ನ್ಯಾಷನಲ್ ಗಾರ್ಡ್ಸ್. ಹೀಗಾಗಿ ಅದರ ನಾಯಕರು ಕಾರ್ಯಕರ್ತರನ್ನು ಅವರ ಮನೆಗಳಿಗೆ ನುಗ್ಗಿ ಕತ್ತರಿಸುವ ಕೆಲಸವನ್ನು ಗೋಪಾಲ್ ಪಥ ಅವರ ಪಡೆ ಶುರು ಮಾಡಿತು. 18ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ 2 ದಿನಗಳ ಕಾಲ ನಡೆದ ಈ ಭಯಾನಕ ಪ್ರತಿರೋಧದಲ್ಲಿ ಮುಸ್ಲಿಂ ಲೀಗ್ ಹಾಗೂ ನ್ಯಾಷನಲ್ ಗಾರ್ಡ್ಸ್ನ ಗೂಂಡಾಗಳ ಶಕ್ತಿ ಕಡಿಮೆ ಆಗ್ತಾ ಹೋಯಿತು. 2 ದಿನಗಳ ಪ್ರತಿರೋಧ ಹಾಗೂ ಪ್ರತಿದಾಳಿಗೆ ಹೆದರಿ ಅವರು ಓಡ್ ಹೋಗೋದಕ್ಕೆ ಶುರು ಮಾಡಿದರು. ಆದರೆ ಈ ಹಿಂದೂ ಯುವ ಪಡೆ ಕೋಲ್ಕತ್ತಾದಲ್ಲಿ ಎಲ್ಲೂ ಕೂಡ ಮುಸ್ಲಿಂ ಮಹಿಳೆಯರ ಮೇಲೆ ಕೈ ಮಾಡಲಿಲ್ಲ. ಹಿಂದೂ ಮಹಿಳೆಯರನ್ನು ಕಾಪಾಡಿದ ಹಾಗೆ ಅವರನ್ನು ಕೂಡ ಕಾಪಾಡಿದರು. ಎಲ್ಲೂ ಅವರ ಮನೆಗಳನ್ನು ದೋಚೋದಕ್ಕೆ ಹೋಗಲಿಲ್ಲ. ಯಾರು ದಾಳಿಗಳಲ್ಲಿ ಭಾಗವಹಿಸಿದ್ರು ಅಂಥವ್ರನ್ನ ಮಾತ್ರ ಕೊಲ್ಲಲಾಯಿತು ಅಂತ ಇತಿಹಾಸಕಾರ ಸಂದೀಪ್ ಬಂಡೋಪಾಧ್ಯಾಯ ಬರೀತಾರೆ. ಗೆಳೆಯರೇ,
ಯಾವಾಗ ಈ ಪಡೆ ದೊಡ್ಡ ಮಟ್ಟದಲ್ಲಿ ಕಾಲೂರು ನಿಂತ್ಕೊಳ್ತೋ, ಯಾವಾಗ ಮುಸ್ಲಿಂ ಲೀಗ್ ಗೂಂಡಾಗಳ ಹೆಣಗಳು ಬೀಳೋದಕ್ಕೆ ಶುರುವಾದವು, ಕೋಲ್ಕತ್ತಾದ ಮುಖ್ಯಮಂತ್ರಿ ಹುಸೇನ್ ಶಾಹಿದ್ ಸುಹ್ರಾವರ್ದಿ ಈ ಗಲಭೆಗಳನ್ನು ನಿಲ್ಲಿಸಿ ಅಂತ ಗೋಪಾಲ್ ಮುಖರ್ಜಿಗೆ ಮನವಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಜಿ ಅಜ್ಮೀರಿ ಶೇಖ್ ಮುಜೀಬುರ್ ರೆಹಮಾನ್ ಅಂದರೆ ಅದೇ ಬಾಂಗ್ಲಾದೇಶದ ಪಿತಾಮಹ ಅಂತ ನಾವು ಹೇಳ್ತೀವಲ್ಲ, ಆತ ಸೇರಿದ ಹಾಗೆ ಅಲ್ಲಿನ ಸಾಕಷ್ಟು ಮುಸ್ಲಿಂ ಲೀಗ್ ನಾಯಕರು ಗಲಭೆಗಳನ್ನು ನಿಲ್ಲಿಸಿ ಅಂತ ಗೋಪಾಲ್ ಮುಖರ್ಜಿಗೆ ದುಂಬಾಲು ಬೀಳೋದಕ್ಕೆ ಶುರು ಮಾಡಿದರು. ಈ ಮಾತನ್ನು ಮೊದಲು ನಿಮ್ಮ ಪಡೆಗಳಿಗೆ ಹೇಳಿ ಅವರು ಆಯುಧ ತ್ಯಾಗ ಮಾಡೋವರೆಗೆ ನಮ್ಮ ಬೇಟೆ ಮುಂದುವರಿತಲೇ ಇರುತ್ತೆ ಅಂದರು ಗೋಪಾಲ್ ಪಥ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಎರಡೂ ಕಡೆಗಳಲ್ಲಿ ಸಾಕಷ್ಟು ಸಾವು ನೋವುಗಳುಂಟಾಗಿದ್ದವು. ಈ ಕೋಲ್ಕತ್ತಾ ಹತ್ಯಾಕಾಂಡ ಇದೆಯಲ್ಲ, ಇದರಲ್ಲಿ ಸುಮಾರು 10,000 ಮಂದಿ ಹಿಂದೂಗಳ ಕಗ್ಗೊಲೆ ಆಯಿತು ಅಂತ ಹೇಳ್ತಾರೆ, 15,000 ಮಂದಿ ಗಾಯಾಳುಗಳಾಗಿದ್ದರು ಅಂತ ಹೇಳಲಾಗುತ್ತೆ. ಇಡೀ ದಂಗೆಯಲ್ಲಿ ಸಾವಿಗೀಡಾದವರ ಒಟ್ಟು ಸಂಖ್ಯೆ ಎಷ್ಟು ಅನ್ನೋದನ್ನು ಯಾರೂ ಲೆಕ್ಕ ಇಡೋದಕ್ಕೆ ಹೋಗೇ ಇಲ್ಲ. ಅಲ್ಲಿ ಯಾವಾಗ ಹಿಂದೂಗಳ ಕೈ ಮೇಲಾಗ್ತಾ ಬಂತೋ ತಕ್ಷಣ ಬ್ರಿಟಿಷರು ಸೇನೆಯನ್ನು ಕೋಲ್ಕತ್ತಾಗೆ ರವಾನೆ ಮಾಡಿದರು. ಆಗಸ್ಟ್ 21 ಅಲ್ಲಿಗೆ ಸೇನೆ ಬಂತು. ಆನಂತರ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ವೆವೆಲ್ ಈ ಸುಹ್ರಾವರ್ದಿಯ ಸರ್ಕಾರವನ್ನು ವಜಾಗೊಳಿಸ್ದ. ಆದರೆ ಅಷ್ಟೊತ್ತಿಗಾಗಲೇ ಅಲ್ಲಿ ದೊಡ್ಡ ಅನಾಹುತಾನೇ ಆಗೋಗಿತ್ತು. ಗೆಳೆಯರೇ, ಇಷ್ಟೆಲ್ಲ ಆಗಿದ್ಯಾಕೆ ಗೊತ್ತಾ? ಕೋಲ್ಕತ್ತಾದಲ್ಲಿನ ಹಿಂದೂಗಳನ್ನು ಕೊಂದು ಅವರನ್ನು ಹೆದರಿಸಿ ಅಲ್ಲಿಂದ ಓಡಿಸಿಬಿಟ್ರೆ ಕೋಲ್ಕತ್ತಾ ಸಂಪೂರ್ಣವಾಗಿ ಮುಸ್ಲಿಮರ ಕೈಗೆ ಸಿಕ್ಕಿಬಿಟ್ರೆ, ಅಲ್ಲಿ ಮುಸ್ಲಿಂ ಬಾಹುಳ್ಯ ಹೆಚ್ಚಾದರೆ ಮುಂದೆ ಪಾಕಿಸ್ತಾನ ರಚನೆಯ ಸಂದರ್ಭದಲ್ಲಿ ಈ ಇಡೀ ಭೂಪ್ರದೇಶವನ್ನು ಪಾಕಿಸ್ತಾನವನ್ನಾಗಿ ಮಾಡಿಕೊಂಡು ಬಿಡಬಹುದು ಅನ್ನೋ ಸುಹ್ರಾವರದಿಯ ದುರಾಸೆಯ ಕಾರಣಕ್ಕೆ. ಇನ್ನು ಡೈರೆಕ್ಟ್ ಆ್ಯಕ್ಷನ್ ಡೇಯನ್ನು ಘೋಷಣೆ ಮಾಡಿದ್ದು, ಹಿಂದೂಗಳ ಮಾರಣ ಹೋಮ ಮಾಡಿಸಿದ್ದು, ಈ ದೇಶದಲ್ಲಿ ಹಿಂದೂ ಹಾಗೂ ಮುಸ್ಲಿಮರು ಒಗ್ಗಟ್ಟಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಮುಸ್ಲಿಮರ ಶಕ್ತಿ ಹಿಂದೂಗಳಿಗಿಂತ ಹೆಚ್ಚು ಅನ್ನೋದನ್ನು ಬ್ರಿಟಿಷರಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಅರ್ಥ ಮಾಡಿಸೋದಕ್ಕೆ. ಅವತ್ತು ಕೋಲ್ಕತ್ತಾದ ಜೊತೆಗೆ ನೌಖಾಲಿ ಕೂಡ ಧಗಧಗಿಸಿ ಹೋಗಿತ್ತು. ಅಲ್ಲಿ ಗೋಪಾಲ್ ಮುಖರ್ಜಿ ಇರಲಿಲ್ಲ, ಹೀಗಾಗಿ ದೊಡ್ಡ ಮಟ್ಟದ ಹಿಂದೂ ರೆಸಿಸ್ಟೆನ್ಸ್ ಅಲ್ಲಿ ಸಾಧ್ಯ ಆಗಲಿಲ್ಲ. ಆನಂತರ ಅಲ್ಲಿಗೆ ಮಹಾತ್ಮ ಗಾಂಧಿ ಭೇಟಿ ಕೊಟ್ಟರು. ನಂತರ ಕೋಲ್ಕತ್ತಾದಲ್ಲಿ ಕೂಡ ಆಯುಧಗಳನ್ನು ಕೆಳಗಿಡಿ ಅಂತ ಹಿಂದೂಗಳಿಗೆ ಮನವಿ ಮಾಡಿದರು. ಆದರೆ ಅದಕ್ಕೆ ಗೋಪಾಲ್ ಮುಖರ್ಜಿ ಒಪ್ಪಲಿಲ್ಲ. ಕೋಲ್ಕತ್ತಾದಲ್ಲಿ ಹಿಂದೂಗಳ ತಲೆ ಕಡಿಯುವಾಗ ಮಹಾತ್ಮ ನೀವು ಎಲ್ಲಿದ್ರಿ ಅಂತ ಕೇಳಿದರು ಗೋಪಾಲ್ ಮುಖರ್ಜಿ. ಆಯುಧಗಳಿರೋದು ನಮ್ಮ ರಕ್ಷಣೆಗೆ, ಈ ಆಯುಧಗಳನ್ನು ನಾವು ಕೈಗೆ ತಗೊಳ್ಳದೇ ಇದ್ದಿದ್ರೆ ಇವತ್ತು ಆಯುಧ ಕೆಳಗಿಡಿ ಅಂತ ನಿಮ್ಮ ಹತ್ರ ಹೇಳಿಸ್ಕೊಳ್ಳೋದಕ್ಕೆ ಕೂಡ ನಾವು ಯಾರೂ ಬದುಕಿರ್ತಿರಲಿಲ್ಲ ಅನ್ನೋ ಮಾತನ್ನು ಕೂಡ ಅವತ್ತು ಗೋಪಾಲ್ ಮುಖರ್ಜಿ ಮಹಾತ್ಮ ಗಾಂಧಿಯವರಿಗೆ ತಿಳಿಸ್ತಾರೆ. ಅವತ್ತು ಗೋಪಾಲ್ ಪಥ ಹಾಗೆ ನಿಂತಿದ್ದಕ್ಕೇ ಕೋಲ್ಕತ್ತಾ ಇವತ್ತು ಭಾರತದಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಯಿತು. ಅಲ್ಲಿನ ಮಾರಣ ಹೋಮಕ್ಕೊಂದು ಕಡಿವಾಣವಿತ್ತು. ಆದರೆ ಈ ಮಹಾವೀರನ ಬಗ್ಗೆ ನಮಗೆ ಯಾವ ಪಠ್ಯದಲ್ಲಾದರೂ ಒಂದೇ ಒಂದು ಸಾಲು ಹೇಳಿದಾರ? ಬಂಗಾಳದ ಶಾಂತಿಗಾಗಿ ಮಹಾತ್ಮ ಗಾಂಧಿ ಉಪವಾಸ ಮಾಡಿದರು ಅನ್ನೋದನ್ನು ಹೇಳಿ ಸಂತೋಷ. ಆದರೆ ಮಹಾತ್ಮ ಗಾಂಧಿ ಬರೋವರೆಗೆ ಅಲ್ಲಿ ಹಿಂದೂಗಳು ಬದುಕಿ ಉಳಿಯೋದಕ್ಕೆ ಕಾರಣವಾದ ಈ ವೀರ ಪುರುಷರ ಬಗ್ಗೆ ಒಂದು ಎರಡು ಮಾತುಗಳಾದರೂ ಹೇಳಬೇಕಲ್ವಾ? ಅವರನ್ನು ನಾವು ಮರೆತು ಹೋಗಿದ್ದು ಹೇಗೆ? ಇನ್ನೂ ಒಂದು ದುರಂತ ಹೇಳ್ತೀನಿ ಕೇಳಿ. ಮೋನಿದೀಪ ಬೋಸ್ ಅನ್ನೋ ಲೇಖಕಿಯೊಬ್ಬರು ಈ ಗೋಪಾಲ್ ಮುಖರ್ಜಿಯ ಬಗ್ಗೆ ವಿಕಿಪೀಡಿಯಾಗೊಂದು ಲೇಖನವನ್ನು ಬರೀತಾರೆ. ಆದರೆ ಕೆಲವೇ ದಿನಗಳಲ್ಲಿ ಆ ವಿಕಿ ಪೇಜ್ ಡಿಲೀಟೇ ಆಗಿ ಹೋಗುತ್ತೆ. ಅದನ್ನು ಡಿಲೀಟ್ ಮಾಡಿಸಿದ್ದು ಪಾಕಿಸ್ತಾನಿಗಳು. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾದ ನಂತರ ಮತ್ತೆ ವಿಕಿಪೀಡಿಯಾದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಈ ಗೋಪಾಲ್ ಪಥ ಅವರ ಬಗ್ಗೆ ಒಂದು ಸಣ್ಣ ಲೇಖನ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ದುರಂತ ಅಂದರೆ ಇದೇ ಅಲ್ವಾ? ಇದು ಗೆಳೆಯರೆ ಗೋಪಾಲ್ ಮುಖರ್ಜಿ ಅಥವಾ ಗೋಪಾಲ್ ಪಥ ಅಂತಲೇ ಖ್ಯಾತರಾಗಿದ್ದ ಭಾರತ ಜಾತೀಯ ವಾಹಿನಿಯ ಮಹಾನ್ ನಾಯಕ ಕೋಲ್ಕತ್ತಾನ ಕಾಪಾಡಿದ ಕಥೆ. ಇಲ್ಲಿ ಜಾತೀಯ ವಾಹಿನಿ ಅಂದರೆ ನಮ್ಮಲ್ಲಿ ಜಾತಿ ಜಾತಿ ಅಂತೀವಲ್ಲ ಅದಲ್ಲ. ಭಾರತ ಜಾತೀಯ ವಾಹಿನಿ ಅಂದರೆ ಭಾರತ ರಾಷ್ಟ್ರೀಯ ವಾಹಿನಿ ಅಂತ ಅರ್ಥ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.